ಅದು ನಗರದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಯ ಕಟ್ಟಡ ಮುರಿದು ಬಿದ್ದು ನಾಲ್ಕು ವರ್ಷ ಕಳೆದಿದೆ ಲೋಕೋಪಯೋಗಿ ಇಲಾಖೆಯ ಕ್ವಾರ್ಟರ್ಸ್ ಒಂದು ಮನೆಯಲ್ಲಿ ಸರ್ಕಾರಿ ಶಾಲೆಯನ್ನು ನಡೆಸಲಾಗ್ತಾ ಇದೆ ಉಸಿರುಗಟ್ಟಿದ ವಾತಾವರಣದಲ್ಲಿ ನಿತ್ಯ ಜೀವ ಭಯದಲ್ಲೇ ಪಾಠ ಕಲಿಬೇಕಾದ ದುಸ್ಥಿತಿಯಲ್ಲಿ ಬಡ ವಿದ್ಯಾರ್ಥಿಗಳು ಇರುವುದು ಗೊತ್ತಾಗ್ತಾ ಇದೆ ಪ್ರತಿ ಸಲ ಕೂಡ ಅಟ್ಲೀಸ್ಟ್ ನಮ್ಗೆ ತಿಂಗಳಿಗೆ ಒಂದ್ಸಲ ಆದ್ರೂ ಇಂತಹ ಪ್ರಕರಣಗಳು ಮುನ್ನೆಲೆಗೆ ಬರ್ತಾನೆ ಇದೆ ಒಂದು ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಏನಾಗಿದೆ ಅಂತ ಸರ್ಕಾರಿ ಶಾಲೆ ದುಸ್ಥಿತಿ ಕೇಳೋರ್ ಯಾರು ನಾಲ್ಕು ವರ್ಷಗಳಿಂದ ಮನೆಯೇ ಶಾಲೆ ಕೋಲಾರ ನಗರದ ಹೃದಯ ಭಾಗದಲ್ಲಿರುವಂತಹ ಗಂಗಮನ ಪಾಳ್ಯದ ಪ್ರಾಥಮಿಕ ಶಾಲೆಯಲ್ಲಿ ಮೂವತ್ ಮೂರು ಜನ ವಿದ್ಯಾರ್ಥಿಗಳಿದ್ದಾರೆ ಶಾಲೆಗಿದ್ದ ಕಟ್ಟಡ ರಸ್ತೆ ಅಗ್ಲೀಕರಣದ ವೇಳೆ ಕಟ್ಟಡದ ಕಾಂಪೌಂಡ್ ತೆರೆ ಮಾಡಲಾಯಿತು ನಂತರ ಕಟ್ಟಡವು ಸಂಪೂರ್ಣ ಶಿಥಿಲಾವಸ್ಥೆಯನ್ನ ತಲುಪಿತ್ತು ಪರಿಣಾಮ ಪಿಡಬ್ಲ್ಯೂ ಡಿ ಇಲಾಖೆಯ ಕ್ವಾರ್ಟ್ರಸ್ ನಲ್ಲಿ ಖಾಲಿ ಇದ್ದಂತಹ ಒಂದು ಮನೆಯಲ್ಲಿ ತಾತ್ಕಾಲಿಕವಾಗಿ ಶಾಲೆಯನ್ನ ಸ್ಥಳಾಂತರ ಮಾಡಲಾಗಿದೆ ನಾಲ್ಕು ವರ್ಷಗಳಿಂದ ಈಗಲೂ ಅದೇ ಕೊಠಡಿಯಲ್ಲಿಯೇ ಮಕ್ಕಳಿಗೆ ಪಾಠ ಮಾಡಲಾಗ್ತಾ ಇದೆ ಕಳೆದ ನಾಲ್ಕು ವರ್ಷಗಳಿಂದ ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣ ಎಪ್ಪತ್ತು ಹಾಜರಾತಿ ಇದ್ದಂತಹ ಮಕ್ಕಳ ಸಂಖ್ಯೆ ಕುಸಿತ ಕಂಡಿದೆ ಪಿಡಬ್ಲ್ಯೂ ಡಿ ಕ್ವಾರ್ಟರ್ಸ್ ಒಂದು ಮನೆಯಲ್ಲಿ ದಿನನಿತ್ಯ ತರಗತಿ ನಡೆಸಲಾಗ್ತಾ ಇದೆ ಸರ್ಕಾರಿ ಶಾಲೆಗಳು ಅಂದ್ರೆ ಮೂಗು ಸಂದರ್ಭದಲ್ಲೂ ಕೂಡ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆಯನ್ನ ನಿಜಕ್ಕೂ ಒಂದು ರೀತಿಯಲ್ಲಿ ಬಡ ಮಕ್ಕಳ ವಿದ್ಯಾ ಬಡ ವಿದ್ಯಾರ್ಥಿಗಳ ಪಾಡು ಹೇಳುತ್ತಿರದಂತಾಗಿದೆ ನಾವು ಇವತ್ತು ಕೋಲಾರ ನಗರದಲ್ಲೇ ಇರುವಂತಹ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗಂಗಪ್ಪನ ಇದೇವೆ ಇಲ್ಲಿ ನೋಡೋದಾದ್ರೆ ಈ ಒಂದು ಕೊಠಡಿಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಹೊರಗೆ ಕುಳಿತು ಪಾಠವನ್ನು ಕೇಳಬೇಕು ಜೊತೆಗೆ ಇಲ್ಲಿ ನೋಡೋದಾದರೆ ಮಕ್ಕಳಿಗೆ ನಲವತ್ತು ಮಕ್ಕಳಿಗೆ ಸಾಕಾಗೋದಿಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳು ಇಲ್ಲಿ ಕಲಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ನಿಜಕ್ಕೂ ಏನು ಸರ್ಕಾರಿ ಶಾಲೆಗಳು ಅಂದರೆ ಮೂಗು ಮುರಿಯುವಂಥ ಇಂಥ ಸನ್ನಿವೇಶದಲ್ಲಿ ಈ ಒಂದು ಸನ್ನಿವೇಶ ನಿರ್ಮಾಣ ಆಗಿರ್ತಕ್ಕಂಥದ್ದು ನಿಜಕ್ಕೂ ಒಂದು ರೀತಿಯ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆಗೆ ಕಾರಣ ಅಂತಲೇ ಹೇಳ್ಬೋದು ಇದು ನನ್ನ ಸ್ಕೂಲಲ್ಲಿ ಶೌಚಾಲಯ ವ್ಯವಸ್ಥೆ ಮಾಡಬೇಕು ಬ್ಯಾಗ್ಗಳು ಈಚೆ ಹಾಕ್ತೀವಿ ಅಲ್ಲಿ ಜಾಸ್ತಿ ಜನ ಬಂದರೆ ತಿಳ್ಕೊಳೋಕ್ಕಾಗಲ್ಲ ಅದಕ್ಕೆ ಬ್ಯಾಗ್ಗಳೆಲ್ಲ ಈಚೆ ಹಾಕ್ತೀವಿ ನಮ್ಮ ಟೀಚರ್ ಟೀಚರ್ ರೂಮಲ್ಲಿ ಕಡಿಮೆ ಜನನಾಗ ಕುತ್ಕೊಬೇಕು ಇನ್ನೊಂದು ರೂಮಲ್ಲಿ ಕಡಿಮೆ ಜನನೇ ಕುತ್ಕೊಬೇಕು ಈ ರೂಮಲ್ಲಿ ಕಡಿಮೆ ಜನನೇ ಕುತ್ಕೊಬೇಕು ಆ ಸ್ಕೂಲ್ ಚೆನ್ನಾಗಿತ್ತು ಆ ಸ್ಕೂಲು ಇವಾಗ ಬಿದ್ದೋಗುತ್ತೆ ಇನ್ನು ಮೂವತ್ ಮೂರು ವಿದ್ಯಾರ್ಥಿಗಳಿಗೆ ಈ ಮನೆಯಲ್ಲಿಯೇ ಪಾಠ ನಡೆಯುತ್ತೆ ಜೊತೆಗೆ ಬಿಸಿಯೂಟವನ್ನ ಇಲ್ಲೇ ತಯಾರಿಸಲಾಗ್ತಾ ಇದೆ ದುರ್ದೈವ ಅಂದ್ರೆ ವಿದ್ಯಾರ್ಥಿಗಳು ಸೇರಿದಂತೆ ಶಿಕ್ಷಣ ವರ್ಗ ಸಿಬ್ಬಂದಿ ಉಸಿರುಗಟ್ಟುವ ವಾತಾವರಣದಲ್ಲಿಯೇ ದಿನ ಕಳೀತಾ ಇದ್ದಾರೆ ಮನೆ ಹೊರಗಡೆ ಬ್ಯಾಗ್ ಇರಿಸಿ ಒಳಗೆ ಪಾಠ ಪ್ರವಚನ ಕೇಳ್ತಾರೆ ಕಾರಣ ಸ್ಥಳ ಅಭಾವ ಶೌಚಾಲಯದ ಸ್ಥಿತಿಯಂತೂ ಕೇಳುವಂತಿಲ್ಲ ಇನ್ನು ಮಕ್ಕಳು ಪಡೋ ಸಂಕಷ್ಟ ಅಷ್ಟಿಷ್ಟಲ್ಲ ಮೊದಲು ನಾವು ಸೈಡ್ ಅಲ್ಲಿ ಗೋರ್ಮೆಂಟ್ ಬಿಲ್ಡಿಂಗ್ ಅದು ಇದು ಬಿ ಡಬ್ಲ್ಯೂ ಡಿ ಕ್ವಾರ್ಟರ್ಸು ನಾವು ಅಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾಗ ಒಂದು ವರಂಡ ಥರ ಹಾಕ್ಕೊಂಡಿದ್ವಿ ಅದು ಬಂದು ಅಲ್ಲಿ ಅಡುಗೆ ಮಾಡ್ತಾ ಇದ್ವಿ ಮತ್ತು ನಗರಸಭೆಯವರು ಅಲ್ಲಿ ಡ್ರೈನೇಜ್ ಮಾಡಿದಾಗ ನಮ್ಮದು ಅರ್ಧ ಹೋಯ್ತಲ್ಲಿ ಡಿ ಸಿ ಸಾಹೇಬರು ಮಂಜುನಾಥ್ ಇದ್ದರು ಆಗ ಅವ್ರಿಗೆ ಅರ್ಜಿ ಕೊಟ್ಟು ನಮಗೆ ಇಲ್ಲಿ ಇಕ್ಕಟ್ಟಾಗುತ್ತೆ ಸರ್ ಬೇರೆ ಕಡೆ ನಮಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿದಾಗ ಅವರು ನಮಗೆ ಈ ಈ ಕ್ವಾರ್ಟರ್ಸಲ್ಲಿ ಇನ್ನು ಪರಿಸ್ಥಿತಿ ನೋಡಿ ಶಾಲೆಗೆ ಬರೋದಕ್ಕೆ ಬೇಜಾರಾಗುತ್ತೆ ಅಂತ ವಿದ್ಯಾರ್ಥಿಗಳು ಅಳಲನ್ನ ತೋಡ್ಕೊಂಡಿದ್ದಾರೆ ಶಿಕ್ಷಣ ಇಲಾಖೆ ಇತ್ತ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ ರವಿ ಪಬ್ಲಿಕ್ ಟಿವಿ ಕೋಲಾರ